ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ ಸಿಐಟಿ ಸಂಯೋಜಿತ ಒಂದು ರಾಜ್ಯ ಸಮಿತಿಯ ಒಂದು ಆದೇಶದ ಮೇರೆಗೆ ನಾವು ಕಲಬುರಗಿ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತಿ ನೌಕರ ಸಂಘ ಸಿಐಟಿ ಸಂಯೋಜಿತ ಒಂದು ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ರಾಜ್ಯ ಸಮಿತಿಯವರು ಒಂದು ಹಲವಾರು ಒಂದು ಬೇಡಿಕೆಗಳು ಇಟ್ಟುಕೊಂಡು ಇದೇ ಜುಲೈ 23ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಒಟ್ಟು ಒಂದು 1500-1800 ಜನ ಸಿಬ್ಬಂದಿಗಳನ್ನು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಪ್ರಮುಖ ಬೇಡಿಕೆಗಳೇನಪ್ಪ ಅಂದ್ರೆ ಕನಿಷ್ಠ ಕೂಲಿ ವೇತನ ಒಂದು ನಮ್ಮ ಪ್ರಮುಖ ಬೇಡಿಕೆಯಾಗಿರುತ್ತದೆ. ಅದೇ ರೀತಿಯಾಗಿ ಪಿಂಚಣಿ ಒಂದು ನಮಗೆ ಎರಡನೇ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿರುತ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಹೊರ ಗುತ್ತಿಗೆದಾರರನ್ನು ಗ್ರಾಮ ಪಂಚಾಯತಿಗಳಲ್ಲಿ ನೇಮಕ ಮಾಡ್ತಾ ಇದೆ, ಅದನ್ನು ನಾವು ಖಂಡಿಸಿ ಅದನ್ನು ವಿರೋಧ ಮಾಡಿ ನಾವು ಒಂದು ದೊಡ್ಡ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿದ್ದೇವೆ. ಇನ್ನೂ ಹಲವಾರು 19 ಬೇಡಿಕೆಗಳು ನಮ್ಮ ರಾಜ್ಯ ಸಮಿತಿಯವರು ಇಟ್ಟುಕೊಂಡಿದ್ದಾರೆ. ಎಲ್ಲ ರಾಜ್ಯ ಮಟ್ಟದಲ್ಲಿ ನಾವೇನಪ್ಪ ಅಂದ್ರೆ 23ನೇ ತಾರೀಕು ಒಂದು 40-50 ಜನ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿ ನಾವು 1500-1800 ಜನ ಹೋಗ್ತಾ ಇದೀವಿ ಸರ್. ಕಲಬುರಗಿ ಜಿಲ್ಲೆ ಅಷ್ಟೇ ಸರ್, ಇದು ರಾಜ್ಯ ಮಟ್ಟದ ಹೋರಾಟ ಸರ್. ಅನಿರ್ದಿಷ್ಟ ಹೋರಾಟ ಸರ್ ಇದು. ಅದರೊಳಗೆ ನಮಗೆ ಕನಿಷ್ಠ ಕೂಲಿ ಅಂದ್ರೆ 31,000 ನಮ್ಗೆ ಸಂಬಳ ನಿಗದಿಪಡಿಸಬೇಕಂತ ಅದೊಂದು ನಾವು ಪ್ರಮುಖ ಬೇಡಿಕೆ ಇಟ್ಟುಕೊಂಡಿದ್ದೀವಿ. ಅದೇ ರೀತಿಯಾಗಿ ಒಂದು ನಿವೃತ್ತಿ ಆದ ನಂತರ ಮತ್ತು ಮರಣ ಹೊಂದಿದ ನಂತರ ಅವರನ್ನು ಪಿಂಚಣಿಯಾಗಿ ₹6,000 ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಖಾಲಿ ಹೋದ ಹುದ್ದೆಗಳಲ್ಲಿ ಎಲ್ಲ ಪಂಚಾಯತಿಗಳು ಕೆಲವೊಂದು ಪಂಚಾಯತಿಯಲ್ಲಿ ಹುದ್ದೆ ಖಾಲಿ ಇದ್ದ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕಂತ ಅದೊಂದು ಪ್ರಮುಖ ಬೇಡಿಕೆಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1500 ಗ್ರಾಮ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡಬೇಕಂತೇಳಿ ನಾವು ಅನ್ನೋದು ಅದೊಂದು ಬೇಡಿಕೆಯಲ್ಲಿ ಇಟ್ಟುಕೊಂಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ ನೌಕರನ್ನು ಸರ್ಕಾರಿ ನೌಕರಾಗಿನ ಪರಿಗಣಿಸಬೇಕಂತೇಳಿ ನಾವು ಒಂದು ಬೇಡಿಕೆ ಇಟ್ಟುಕೊಂಡಿದ್ದೀವಿ. ಹಿಂಗೆ 19 ಬೇಡಿಕೆಗಳು ಇಟ್ಟುಕೊಂಡು ನಾವು ಒಂದು 23ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ಕಲಬುರಗಿಯಲ್ಲಿ ಕೊಟ್ಟಿದ್ದೀವಿ ಸರ್, ಮನವಿ ಮಾಡ್ಕೊಂಡಿವಿ ಸರ್. ಚುನಾವಣೆಗಿಂತ ಮುಂಚೆ ನಾವು ನಮ್ಮ ರಾಜ್ಯ ಸಮಿತಿಯವರೆಲ್ಲ ಸೇರಿಕೊಂಡು ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕೊಟ್ಟಾಗ ಅವರು ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರು ಮಾಡ್ತಾರಂತೆ ಅವ್ರ ಮೇಲೆ ಒಂದು ಭರವಸೆ ಇಟ್ಟುಕೊಂಡಿದ್ದೀವಿ. ಅದು ಯಾವುದೇ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಬರೋದ ಕಾರಣ ನಾವು ಈ ಒಂದು ಹೋರಾಟಕ್ಕೆ ಮುಂದಾಗಿದ್ದೀವಿ ಸರ್.